अस्सलाम वालेकुम। मैं अफसर मैसूरी। नाजरीन इकराम, टिपू एक्सप्रेस का नाम तब्दील, कांग्रेस बरहम, कहा बीजेपी टिपू सुल्तान की विरासत को कभी मिटा नहीं पाएगी। बेंगलुरु मैसूर टिपू एक्सप्रेस ट्रेन का नाम तब्दील करके बेंगलुरु मैसूरु वडियर एक्सप्रेस कर दिया गया है, जिस पर कांग्रेस लीडर सिद्धरामैया ने बरहमी का इजहार किया है। इंडियन रेलवे ने बेंगलुरु मैसूर टीपू एक्सप्रेस का नाम बदलकर वडियर एक्सप्रेस रख दिया है। एबीपीपी न्यूज की रिपोर्ट के मुताबिक बीजेपी के रुकन पार्लियामेंट प्रताप सिम्हा ने ट्रेन का नाम तब्दील करने के सिलसिले से वजारत रेलवे को खत लिखा था। वजारत रेलवे ने इस ट्रेन का नाम तब्दील करने के लिए खत भी जारी किया है। इस मामले पर कांग्रेस ने बरहमी का इजहार किया है। बीजेपी पर हमला करते हुए कहा है कि बीजेपी टीपू सुल्तान की विरासत को कभी मिटा नहीं सकेगी। ट्रेन का नाम तब्दील करने के हवाले से उन्होंने बीजेपी हुकूमत ने टीपू एक्सप्रेस का नाम बदलकर वडियर एक्सप्रेस कर दिया है। टीपू ने बीजेपी को परेशान कर रखा है, क्योंकि टीपू ने बरतानियावी सल्तनत के खिलाफ 3 जंगें की थी। किसी और ट्रेन का नाम भी तो वडियर एक्सप्रेस रखा जा सकता था। बीजेपी टीपू की विरासत को कभी मिटा नहीं सकेगी। उसी के चलते शहर मैसूर में कांग्रेस के अजीज सेठ ब्लॉक के सदर जनाब सैयद इकबाल और कांग्रेस के कारकुन जनाब यम रसूल और केपीसीसी कोऑर्डिनेटर जनाब शौकत अली खान ने आज डिजिटल मीडिया एसोसिएशन के दफ्तर पहुंचकर टीपू एक्सप्रेस का नाम बदलने को लेकर क्या कहा है, आइए सुनते हैं। नमस्कार एल्लरिगू। इवत्तु नावु प्रेस मीट माड्ता इरोदु उद्देश एनु अंद्रे प्रताप सिंह अवरु बहळ दोड्ड केलस माड्बिट्टिद्दारे अंत अवरु योचने माड्तारे। शहीद टीपू सुल्तान रहमतुल्लाहि अवर हेसरन्न अवरु चेंज माडिद्दारे। ओडेयवर हेसरु अवरु माडिद्दारे। ओडेयवर हेसरु नीवु ट्रेनिंग ಮಾಡಿದ್ರೆ ನಮ್ಮ ಸಮಾಜಕ್ಕೆ ಮುಸ್ಲಿಂ ಸಮಾಜಕ್ಕೆ ಎಲ್ಲರೂ ಬೇಸರ ನಾವು ಯಾವತ್ತೂ ತಗೊಂಡಿಲ್ಲ, ಯಾಕಂದ್ರೆ ಅವ್ರು ಬಹಳ ದೊಡ್ಡ ವ್ಯಕ್ತಿ. ಬಟ್ ನೀವು ಟಿಪ್ಪು ಅವ್ರದ್ದು ಹೆಸರನ್ನ ಚೇಂಜ್ ಮಾಡಿದ್ರಲ್ಲ, ಅದು ನೀವೆಲ್ಲೋ ಒಂದು ಕಡೆ ಒಂದು ಸಮಾಜಕ್ಕೆ ನೀವು ಟಾರ್ಗೆಟ್ ಮಾಡ್ತಾ ಇದ್ದೀರಾ. ದಯವಿಟ್ಟು ತಾವು ಅರ್ಥ ಮಾಡ್ಕೋಬೇಕು. ನೀವು ಒಬ್ಬರು ಎಂ ಪಿ, ನಿಮ್ಮ ಪಕ್ಷದಲ್ಲಿ ಎಂಥ ಎಂಥ ಲೀಡರ್ ಇದ್ದಾರೆ, ಎಂಥ ಎಂಥ ಲೀಡರ್ಗಳಿದ್ರು ವಾಜಪೇಯಿ ಅವರು, ಇವತ್ತೂ ಅವ್ರಿಗೆ ನಾವು ಜ್ಞಾಪಿಸ್ಕೋತೀವಿ. ಯಾಕಂದರೆ ಅವರು ಯಾವತ್ತೂ ಒಂದು ಸಮಾಜಕ್ಕೆ ಟಾರ್ಗೆಟ್ ಮಾಡಿ ಕೆಲಸ ಮಾಡಿಲ್ಲ. ಅದರಿಂದ ದಯವಿಟ್ಟು ತಾವು ಏನೇ ಒಂದು ಕೆಲಸ ಮಾಡಬೇಕು ಅಂದರೆ ಎಲ್ಲರನ್ನ ತಗೊಂಡು ಕೆಲಸ ಮಾಡೋದು ನೀವು ಕಲ್ತ್ಕೋಬೇಕು. ಪ್ರತಾಪ್ ಸಿಂಹ ಅವರೇ, ನೀವು ರಾಜಕಾರಣ ಬರೀ ಒಂದು ಸಮಾಜಕ್ಕೆ, ಬರೀ ಮುಸ್ಲಿಂ ಸಮಾಜಕ್ಕೆ ನೀವು ಟಾರ್ಗೆಟ್ ಮಾಡಿ ಕೆಲಸ ಮಾಡ್ತಾ ಇರೋದು ಇದು ಖಂಡನೀಯ. ಮುಂದಿನ ದಿನಗಳಲ್ಲಿ ನಮ್ಮ ಹಿರಿಕರು, ನಮ್ಮ ಕಾಂಗ್ರೆಸ್ ಪಕ್ಷದಿಂದ ನಾವು ಒಂದು ಡಿ ಸಿ ಅವ್ರಿಗೆ ಒಂದು ಲೆಟ್ರ್ ಕೊಡಬೇಕು ಅಂತ, ಒಂದು ಪ್ರತಿಭಟನೆ ಮಾಡಬೇಕು ಅಂತ ನಾವೆಲ್ಲ ಇದ್ದೀವಿ. ಖಂಡಿತವಾಗಿ ನಾವು ಮಾಡ್ತೀವಿ. ಒಡೆಯವರವ್ರ ಹೆಸರು ಮಾಡಿದ ನಮಗೆ ಇಲ್ಲೂ ಇದಿಲ್ಲ. ನೀವು ಗೆದ್ದಿರೋದು 10 ವರ್ಷ ಆಯಿತು ಅಷ್ಟೇ, 30-40 ವರ್ಷದಿಂದ ಒಡೆಯವರ ಜಮೀನಲ್ಲಿ ಎಲ್ಲ ಇಲ್ಲಿ ಬದುಕೊಂಡಿದ್ದೀವಿ ನಾವು. ಅರಮನೆಯಲ್ಲಿ ಮುಂದೆ ಹೋದರೆ ನೀವು ಎಷ್ಟೋ ಜನ ವ್ಯಾಪಾರ ಮಾಡ್ತಾಯಿದ್ದಾರೆ, ಅವರೊಂದು 30-40 ವರ್ಷದಿಂದ ವ್ಯಾಪಾರ ಮಾಡ್ತಾಯಿದ್ದಾರೆ ಎಲ್ಲ ಮುಸ್ಲಿಂ ಸಮಾಜದವರು. ಯಾವತ್ತೂ ಒಡೆಯವರವ್ರು ಕೊಟ್ಟಿರೋದನ್ನ ನಾವು ವ್ಯಾಪಾರ ಮಾಡ್ಕೊಂಡು ಅಲ್ಲಿ ಜನ ತಿರುಗ್ತಾ ಇರೋದು ನೋಡಿ. ಚಲೋಂಬ ಹಾಸ್ಪಿಟ್ಲು ಒಡೆಯವರವ್ರು ಕೊಟ್ಟರು, ರೈಲ್ವೆ ಸ್ಟೇಷನ್ ಒಡೆಯವರವ್ರು ಕೊಟ್ಟರು. ಮೈಸೂರಲ್ಲಿ ಭಾಳಷ್ಟು ಕೊಡುಗೆ ಇತ್ತು, ಕೊಡುಗೆ ಅವರು ಕೊಟ್ಟಿದ್ದಾರೆ. ಅವ್ರ ಹೆಸರು ನೀವು ಮಡಗ್ಬಿಟ್ಟು ನಮಗೆ ಏನೋ ಇದು ಮಾಡ್ತಾ ಇದ್ದೀರಾ ಅಂತ ನಾವು ಮುಸ್ಲಿಂ ಸಮಾಜದವ್ರು ಯಾವತ್ತೂ ವಿರೋಧ ಮಾಡಲ್ಲ. ಯಾಕಂದರೆ ಒಡೆಯವರವರಿಂದ ನಾವು ಸಂತೋಷ ಪಡ್ತೀವಿ. ಅವ್ರ ಹೆಸರು ನೀವು ಮಡಗಿ, ಬಟ್ ಇದನ್ನು ಟಿಪ್ಪು ಸುಲ್ತಾನ್ ಅವ್ರ ಹೆಸರು ನೀವು ತೆಗಿದ್ರಲ್ಲ, ನಿಮ್ಮ ಮನಸ್ಸಿಗೆ ನೀವು ಯೋಚನೆ ಮಾಡಿ ಎಷ್ಟು ಮಟ್ಟಿಗೆ ನೀವು ಸರಿಗೆ ಮಾಡಿದ್ದೀರಾ, ಇದು ಎಷ್ಟು ಮಟ್ಟಿಗೆ ನಿಮಗೆ ನಿಮ್ಮ ಮನಸ್ಸನ್ನ ಇದು ಒಪ್ಕೊಂಡೈತೆ ಅಂತ ಸರಿಗೆ ಮಾಡಿ. ಇದೆಲ್ಲ ಮುಂದಿನ ದಿನಗಳಲ್ಲಿ ನಿಮಗೆ ಭಾಳ ಇದಾಗುತ್ತೆ. ದಯವಿಟ್ಟು ಇದೆಲ್ಲ ಅರ್ಥ ಮಾಡಿಕೊಂಡು ನೀವು ಕೆಲಸ ಮಾಡಬೇಕು ಅಂತ ನಾವು ಈ ಮುಖಾಂತರ, ಈ ಮಾಧ್ಯಮದ ಮುಖಾಂತರ ಹೇಳೋಕ್ಕೆ ಇಷ್ಟಪಡ್ತೀವಿ. ಮೈ ಸೈಯದ್ ಇಕ್ಬಾಲ್, ಅಜಿತ್ ಸೆಟ್ ಬ್ಲಾಕ್, ಕಾಂಗ್ರೆಸ್ ಪ್ರೆಸಿಡೆಂಟ್. ಚಂದ ದಿನ ಪಹಲೆ ಜೋ ಹಮಾರೆ ಟಿಪ್ಪು ಸುಲ್ತಾನ್ ಕೆ ಬಾರೆ ಮೇ ಜೋ ಟಿಪ್ಪು ಎಕ್ಸ್ಪ್ರೆಸ್ ಗಾಡಿ ಥಿ ಉಸ್ಕೆ ಬಾರೆ ಮೇ ನಾಮ ಚೇಂಜ್ ಕರದಲ್ಲಿ ಎ ಬಿ ಜೆ ಪಿ ವಲಯಾಂಕ ಜೋ ಗಲೀಜ್ ಗಲೀಜ್ ಹರ್ಕತ ಹಿ ಅವ್ರು ಖಾಸ್ ತೌರ್ ಪರ ಮುಸಲ್ಮಾನ ಆಗಿ ಪರಿಚಯ ಹರ್ಕತ ದಿಖಾ ರೇ ಸೇನ. ये प्रताप सिम्हा जो है बहुत बड़ा पहाड़ उठा को लुढ़का डालियो, मैं क्या की कर डालियो, बहुत बड़ा काम करियो,
ಕಗ್ಗ ಬೋಲ್ಕೋ ಅಪ್ನೆ ಆಪ್ಕೋ ಸಮಜ್ ಆಕೋ ನಾಮ ಚೇಂಜ್ ಕರ್ದಾಲೆ ಆತ ಮೈ ಬಹುತ್ ಬಡಾ ಅದ್ಮೇ ಆತ ಪಬ್ಲಿಕ್ ಕೋ ಕ್ಯಾ ಭೀ ಮಾಲೂಮ್ ನಹೀಂ ಹೈ ವೋ ಪ್ರತಾಪ್ ಸಿಂಹ ಜೊ ಕರ ರಹಾ ಹೈ ಸರಾಸರ್ ಗಲತ್ ಹೈ ಇಸ್ಕೆ ಬಾರೆ ಮೇ ಮೈ ಆವಾಜ್ ನಹೀಂ ಉಠಾತಾ ಹೂಂ ಮುಸಲ್ಮಾನ ಸರಾಸರ್ ಹಮಾರಿ ಗಲ್ತಿ ಆತಿ ಹೈ ಹಮೇ ಇಸ್ಕೆ ಬಾರೆ ಮೇ ಪೂಛನಾ ಬಾಖದಾ ಹಮಾರಾ ಹಕ್ ಬನ್ತಾ ಹಮೇ ಪೂಛನಾ ಜರೂರಿ ಹೈ ಔರ್ ಪೂಛೆಂಗೇ ಭೀ ಇಸೆ ಔರ್ ಇಸ್ಕೆ ಬಾರೆ ಮೇ ಜ್ಯಾದಾ ಸೇ ಜ್ಯಾದಾ ಹಮೇ ಸ್ಟ್ರೈಕ್ ಕಾ ಕರ್ನಾ ಕ್ಯಾ ಕರ್ನಾ ಡಿ ಸಿ ಕೋ ಜೋ ಲೆಟರ್ಸ್ ದೇನಾ ಹೈ ವೋ ಸಬ್ ಕರ್ನಾ ಬೋಲ್ಕೋ ಹಮಾರಿ ಏಕ ರಾಯ छोड़ को दिया तो आज ये नाम चेंज करे आसमान दूसरा नाम चेंज करता परसों हर कोसा की चेंज करता है वोडियर का नाम दलन को नहीं बोल रही रेलवे स्टेशन कुछ वोडियर का नाम दलन दे हमारी कर्नाटका के अंदर जो हमारे राजा मैसूर के अंदर कर को ही वो 300 भीख को कितने के इतना जेरी हजारों के जमीन दे को ही उसके वास्ते इतना जी लग जा रही जमीन में राज कर रही आज पैसे वाले बन को ही हमें उनका नाम दलन हो गए उनका नाम डालो पूरे रेलवे स्टेशन कुछ डालो पूरे मैसूर में कहाँ कहाँ डाला हूँ डालो हमें बहुत खुशी होती लेकिन ये ट्रेन का नाम चेंज कर दल को बहुत बड़ा क्या कि अच्छा साबित हो जा रहा है बोलो समझानी आने वाले दिनों में इसे क्या ही मुसलमाना बोल को दिखाती और कर्नाटका की आवाम भी दिखाती है और मैसूर की आवाम भी इसे प्रताप सिंह को दिखाती है बहुत बड़ा पहाड़ लगा लियो मई अपने आप को बहुत अच्छा होगा एक % भी पब्लिक काम भी खुश नहीं है मैंने कर सरकत को पब्लिक पीछे उसे गालियां दे रही है अच्छा हमारे हिंदू भाई तक भी उसे ये बारे में गैर गलत बात कर रही है थूक रही उसे ऐसी हुकूमत चला रहा हूँ बीजेपी की सरासर गलत जो मुसलमाना के साथ खिलवाड़ कर रहा है जानबूझ कर मुसलमानों को तकलीफ दे रहा है कब देखे तो मुसलमाना के वास्ते आग उछलता आग निकालता मुँह से ये सरासर गलत उन्हें अगर भाईचारा रखना चाहता है तो मुसलमानों को लेकर चल रहा हूँ अगर उन्हें सियासतदार है तो उन्हें मुसलमानों को लेकर चलता उन्हें मुसलमानों को नहीं लेकर चले बात उन्हें लीडर भी नहीं उन्हें सरासर मुसलमानों का दुश्मन को साबित करके दिखा रहा तो आपकी कांग्रेस पार्टी का स्टैंड क्या है कांग्रेस पार्टी का जो हमारा सिद्धरामैया सब उसके बारे में बोल को ही आने वाले दिनों में इसके बारे में बात करती हूँ बोली डीसी को सभी नहीं चेंज करना बोल को सेंट्रल गवर्नमेंट को भी बात करके क्या डालना लेटर भेजना क्या करना बोल को बोलती हैं बोल को हम सब बोल को ही इंशाल्लाह आने वाले दिनों में इसके बारे में मालूम होता हमने अभी क्या भी इसके बारे में हमारा फाइनल मालूम नहीं है लेकिन कहीं की जगह हमारा बहुत दुख हो रहा है मुसलमानों को जो हमारे हिंदू भाइयों को भी दुख हो रहा है इसके बारे में कि कहीं को चेंज करे 30 साल 25 साल से गाड़ी चल रही है आज तक टीपू के बारे में कोई भी स्टेटमेंट नहीं दिया ये गाड़ी के बारे में बंदे कुछ है प्रॉब्लम उनको कौन भी दिया नहीं जान बुझ को हमारे की ट्रेन का नाम चेंज करको मुसलमान के साथ खिलवाड़ कर रहा इवत्तु बड़ा बेसरवादंत सुद्दिगळन्न केळ्ता बर्ता इद्दीवि हजरत टीपू सुल्तान ई देशद प्रथम स्वातंत्र होराटगार ಬ್ರಿಟಿಷವರನ್ನು ಕಹಳೆ ಕೂಗಿದ ವೀರ ಹಜರತ್ ಟಿಪ್ಪು ಸುಲ್ತಾನ್ ಅವರು ತನ್ನ ಹೆತ್ತ ಕರಡನೇ ಹಡಗಿಟ್ಟು ಈ ದೇಶಕ್ಕೆ ತನ್ನ ಪ್ರಾಣವನ್ನೇ ಬಲಿದಾನ ಕೊಟ್ಟಂಥ ಒಬ್ಬ ವೀರ ನಾಯಕ ಹಜರತ್ ಟಿಪ್ಪು ಸುಲ್ತಾನ್ ಅನ್ನೋದು ಇಡೀ ಪ್ರಪಂಚಕ್ಕೆ ಗೊತ್ತಿರೋಂಥ ವಿಷಯ ಅವ್ರ ಹೆಸರಿರೋಂಥ ಟ್ರೈನ್ ಟಿಪ್ಪು ಎಕ್ಸ್ಪ್ರೆಸ್ ಚೇಂಜ್ ಮಾಡಿದ್ದು ಖಂಡನೆಯ ಒಡೆಯರು ಈ ನಮ್ಮ ಕರ್ನಾಟಕದ ರಾಜ್ಯ ಮನೆತನದ ಗೌರವ ಅವರು ಅವ್ರಿಗೆ ನಾವು ಅಪಾರ ಗೌರವ ಕೊಡ್ತೀವಿ ಅವ್ರನ್ನ ಅಭಿಮಾನಿ ಕೂಡ ಹೌದು ಇವತ್ತು ಮೈಸೂರು ನಗರ ಅವರ ಕೊಟ್ಟಂಥ ಕೊಡುಗೆಯಲ್ಲಿ ಒಡೆಯರ್ ಕೊಟ್ಟಂಥ ಕೊಡುಗೆಯಲ್ಲಿ ನಡೀತಾ ಇದ್ದು ನಾವು ಏನಾದರೂ ಇದ್ದೀವಿ ಅಂದರೆ ನಾವು ದೇವರಾಜ ಒಡೆಯರವರ ಕೊಡುಗೆಯಲ್ಲಿ ಯಾಕಂದರೆ ಒಡೆಯರವ್ರು ಕೊಟ್ಟಂಥ ಇವತ್ತು ಅನೇಕ ಕೆಆರ್ ಆಸ್ಪತ್ರೆ ಇರ್ಬೋದು ರೈಲ್ವೆ ಸ್ಟೇಷನ್ ಇರ್ಬೋದು ರೈಲ್ವೆ ಸ್ಟೇಷನ್ ಮುಂದೆ ಭಾಗದಲ್ಲಿರುವಂಥ ಬಿಲ್ಡಿಂಗ್ ಇರ್ಬೋದು ಅನೇಕ ಅವರ ಕೊಡುಗೆ ಹೇಳ್ಕೊಂಡು ಹೋಗ್ತಾ ಇದ್ದರೆ ಅದಕ್ಕೆ ದಿನಗಳು ಸಾಲದು ಅಷ್ಟು ದೊಡ್ಡ ಕೊಡುಗೆ ಇದೆ ಅವರ ಬಗ್ಗೆ ನಮಗೆ ಅಪಾರ ಗೌರವ ಇದೆ ಅವರಿಗೆ ಇನ್ನೊಂದು ಟ್ರೈನು ಹೆಸರು ಮಡಗಬೇಕಾಗಿತ್ತು ಅಥವಾ ರೈಲ್ವೆ ಸ್ಟೇಷನ್ ಹೆಸರೇ ಒಡೆಯರ್ ರೈಲ್ವೆ ಸ್ಟೇಷನ್ ಅಂತ ಮಡಗಿದ್ರು ನಮಗೆ ತುಂಬ ಸಂತೋಷ ರೈಲ್ವೆ ಅವ್ರಿಗೆ ಯಾವುದ್ರ ಬಗ್ಗೆ ಮಡಗಿದ್ರು ಕೂಡ ಒಡೆಯರ್ ಒಬ್ಬ ದೊಡ್ಡ ವ್ಯಕ್ತಿ ಈ ರಾಜ್ಯ ಮನೆತದ ಗೌರವ ಅವರ ಬಗ್ಗೆ ನಮಗೆ ಅಪಾರ ಗೌರವ ಇದೆ ಮುಸ್ಲಿಂ ಸಮಾಜ ಆಗಲಿ ಎರ್ರ ಸಮಾಜವಾಗಲಿ ಸರ್ವಧರ್ಮದ ಸಮಾಜ ಕೂಡ ಒಡೆಯರವರ ಬಗ್ಗೆ ಗೌರವ ಇದೆ ಅದೇ ಥರ ಟಿಪ್ಪು ಸುಲ್ತಾನ್ಗೂ ಕೂಡ ಸರ್ವಧರ್ಮದ ಗೌರವ ಇದೆ ನಾವು ನೋಡ್ತಾ ಇದ್ದೀವಿ ಇವತ್ತು ಕೆಲವು ಸ್ನೇಹಿತರು ಫೋನ್ ಮಾಡಿ ಹೇಳ್ತಾರೆ ಏನು ಈ ಥರ ಆಗ್ಬಿಡ್ತಲ್ಲ ಹಿಂಗೆ ಹೆಸರು ಚೇಂಜ್ ಮಾಡ್ತಾರಲ್ಲ ಟಿಪ್ಪು ಸುಲ್ತಾನ್ ಹೆಸರು ಚೇಂಜ್ ಮಾಡ್ತಾರೆ ಪ್ರತಾಪ್ ಸಿಂಹ ಅವರೇ ನಿಮಗೆ ಅಭಿವೃದ್ಧಿ ಬಗ್ಗೆ ಗಮನ ಹರಿಸಿ ಯಾವ ಏರಿಯಾ ಯಾವ್ಯಾವ ನಿಮ್ಮ ಕ್ಷೇತ್ರದಲ್ಲಿ ಯಾವ್ಯಾವ ಏರಿಯಾದಲ್ಲಿ ಏನೇನು ಸಮಸ್ಯೆ ಇದೆ ಅನ್ನೋ ಪರಿಹಾರ ಮಾಡುವಂಥ ಯೋಜನೆಗಳು ತರುವಂಥ ಕೆಲಸ ಮಾಡಿ ನಿಮಗೆ ಹೆಸರು ಬದಲಾವಣೆ ಮಾಡುವಂಥ ಅವಶ್ಯಕತೆ ಇಲ್ಲ
ಇವತ್ತು ಟಿಪ್ಪು ಸುಲ್ತಾನ್ ಹೆಸರು ಬದಲಾವಣೆ ಮಾಡಿ ನೀವು ಸಂತೋಷ ಪಡ್ತಾ ಇರ್ಬೋದು. ಟಿಪ್ಪು ಸುಲ್ತಾನ್ ಈ ಪ್ರಪಂಚದಲ್ಲಿ ಎಲ್ಲರ ಮನಸ್ಸಲ್ಲಿರುವಂಥ ಒಂದು ದೊಡ್ಡ ವ್ಯಕ್ತಿ, ದೊಡ್ಡ ದೊಡ್ಡ ಶಕ್ತಿ. ವ್ಯಕ್ತಿಯಲ್ಲ, ಈ ದೇಶದ ಈ ರಾಜ್ಯದ ಶಕ್ತಿ ಟಿಪ್ಪು ಸುಲ್ತಾನ್ ಅವರು. ಹಾಗೆ ಈ ರಾಜ್ಯ ಈ ರಾಷ್ಟ್ರದ ಶಕ್ತಿ ಒಡೆಯರವರು. ಅವರಿಬ್ಬರು ಈ ರಾಜ್ಯ ಮನೆತನದ ಗೌರವ ಇರುವಂಥ ಒಡೆಯರವರು ಕೊಟ್ಟಂಥ ಕೊಡುಗೆ ಅಪಾರ. ಟಿಪ್ಪು ಸುಲ್ತಾನ್ ಅವರ ಬಗ್ಗೆ ನಾವು ಹೇಳಬೇಕಾದ್ರೆ ಬ್ರಿಟಿಷ್ ಅವರಿಗೆ ಪ್ರಥಮ ಬಾರಿ ಕಹಳಕ್ಕೂಗಿ ಈ ದೇಶಕ್ಕಾಗಿ ತನ್ನ ಪ್ರಾಣವನ್ನೇ ಕೊಟ್ಟಂಥದ್ದು ಬಹುಶಃ ಈ ಪ್ರಪಂಚದ ಇತಿಹಾಸದಲ್ಲೇ ಟಿಪ್ಪು ಸುಲ್ತಾನ್ ಅವರ ಬೆಳವಣಿಗೆ ಇದೆ. ಅವರು ಎಲ್ಲ ಸಮಾಜಕ್ಕೆ ಕನ್ನಡದ ಬಗ್ಗೆ ಆಗಲಿ ಗೌರವ ಇದೆ, ಎಲ್ಲ ಸಮಾಜದ ಬಗ್ಗೆ ಗೌರವ ಇದೆ. ಹಿಂದೂ ಮುಸ್ಲಿಮ್ ಅನ್ನೋ ಭೇದ ಭಾವ ಇಲ್ಲದ ಒಂದು ದೊಡ್ಡ ವ್ಯಕ್ತಿ ಹಜರತ್ ಟಿಪ್ಪು ಸುಲ್ತಾನ್ ಅವರು. ಹಾಗೆ ಒಡೆಯರವರ ಬಗ್ಗೆ ನಮಗೂ ಗೌರವ ಇದೆ, ಅಭಿಮಾನಿ ಕೂಡ ಒಡೆಯರ ಬಗ್ಗೆ. ಅನೇಕ ಮುಸ್ಲಿಮ್ಸ್ ಕೂಡ ಅವರ ಸೇವೆ ಸಲ್ಲಿಸಿದ ಸೇವೆಯನ್ನು ಸ್ವೀಕರಿಸಿದ್ದಾರೆ. ಅವರು ಕೊಟ್ಟಂಥ ಕೊಡುಗೆಯಲ್ಲಿ ಇದ್ದಾರೆ. ನಾವು ಕೂಡ ಒಡೆಯರವರ ಬಗ್ಗೆ ಗೌರವ ಇದೆ, ಒಡೆಯರವರನ್ನ ನಾವು ತುಂಬ ಸ್ವಾಗತ ಬಯಸ್ತೇವೆ. ಅವು ಹಾಗೆ ಅವ್ರನ್ನ ಬೇರೆ ಯಾವುದೋ ಹೊಸ ಟ್ರೈನು ಇವತ್ತು ಪ್ರತಿಯೊಂದು ಸಭೆಗಳಲ್ಲಿ ಪ್ರತಿಯೊಂದು ಇದರಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಬುಲೆಟ್ ಟ್ರೈನ್ ಬುಲೆಟ್ ಟ್ರೈನ್ ಬುಲೆಟ್ ಟ್ರೈನ್ ಅಂತ ಇದ್ರು. ಬುಲೆಟೇ ಬಿಟ್ಟಿರೋದ? ಎಲ್ಲಿದೆ ಬುಲೆಟ್ ಟ್ರೈನ್? ಎಲ್ಲಿ ಬರ್ತಾ ಇದೆ? ಮಾತಾಡೋದು ಎಲ್ಲರಿಗೂ ಬರುತ್ತೆ. ನೀವು ಗೆದ್ದಿರೋದು ಹೇಗೆ ಅಂತ ನಿಮಗೆ ಗೊತ್ತಿದೆ, ಆತ್ಮಲೋಕನ ಮಾಡಿಕೊಡಿ. ಇವತ್ತು ಮೈಸೂರು ಜನತೆ ನಿಮ್ಮನ್ನ ಗೆಲ್ಲಿಸಿದ್ದಾರೆ ಅಂದರೆ, ಸಾಂಸ್ಕೃತಿಕ ನಗರಿಯಲ್ಲಿ ನೀವು ಗೆದ್ದಿದ್ದೀರ ಅಂದರೆ ಆತ್ಮಲೋಕನ ಮಾಡಿಕೊಳ್ಳಿ. ನೀವು ಜನರನ್ನ ಏನು ಮಾಡಬೇಕು, ಜನರ ಸಮಸ್ಯೆಗಳನ್ನು ಪರಿಹಾರ ಮಾಡಬೇಕು, ಒಳ್ಳೆ ಒಳ್ಳೆ ಯೋಜನೆ ತರಬೇಕು ಅನ್ನೋದು ಒಂದು ಇದು ಮಾಡಬೇಕು ಅಂತ ನಿಮ್ಮಲ್ಲಿ ವಿನಂತಿಸ್ಕೊಳ್ತೀನಿ. और इसी तरह हमारी इस न्यूज चैनल को आगे ज्यादा से ज्यादा शेयर करें. और आप लोगों की क्या राय है इन सब की बातों को लेकर, आप हमें अपनी राय कमेंट्स बॉक्स में जरूर पेश करें. तब तक के लिए अस्सलाम वालेकुम व रहमतुल्लाहि व बरकातुहू.